Hi friends, welcome to Jhanvitha Creations. Friends, ivatti in design ge nanu 6 veledarana tegdu knot hakondini, needle bandu 10 takondini, 11 adru nadiyute. Friends, idikke nanu bead galna takondini, nimge ishta agira bead yavud bekidru takolbodu. Ee riti drum shape irodu matte small size bead nu kuda takondidini. Neevenadru first time nortidre please nam channel na subscribe maadi, agine Facebook alli enadru watch maartidre Facebook page follow maadi. Friends, ee design nanu lace ge haki torustha idini. ನೀವು ಸ್ಯಾರಿ ಹಾಕ್ಕೊಳ್ಬೇಕಿದ್ರೆ ಸ್ಯಾರಿ ಪಲ್ಲಿನ ರೈಟ್ ಸೈಡ್ ಇಟ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ನಾನು ಲೇಸಿಗೆ ನಿಡಲ್ನ ಚುಚ್ಚಿ ದಾರನ ತಂದು ಈ ರೀತಿ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಒಂದ್ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಇಲ್ಲಿ ಲಾಕ್ ಅಂದ್ರೂ ಕೂಡ ಒಂದೇ, ಸಿಂಗಲ್ ಕ್ರೋಶ ಅಂದ್ರೂ ಕೂಡ ಒಂದೇ. ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ. ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ನಂತರ ನಾನು ಫೈವ್ ಚೈನ್ನ ಹಾಕ್ಕೊಳ್ತೀನಿ. ಅಲ್ಲಿಂದನೇ ಫೈವ್ ಚೈನ್ನ ಹಾಕ್ಕೊಳ್ಬೇಕು. 1, 2, 3, 4, 5 ಐದು ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಲಾಕ್ ಆದಮೇಲೆ ಮತ್ತೆ ಫೈವ್ ಚೈನ್. 1, 2, 3, 4, 5 ಐದು ಚೈನನ್ನು ಹಾಕ್ಕೊಳ್ಬೇಕು. ಅದು ಕೂಡ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ಬೇಕು. ಈ ರೀತಿ ಬೀಡನ್ನ ನಿಡಲ್ಗೆ ಹಾಕ್ಕೊಂಡು ನಂತರ ಥ್ರೆಡ್ಡಿಗೆ ಹಾಕ್ಕೊಳ್ತೀನಿ. ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಬಟ್ಟೆಗೆ ಲಾಕ್ ಲಾಕ್ ಆದಮೇಲೆ ಮತ್ತೆ ಫೈವ್ ಚೈನ್ನ ಹಾಕ್ಕೊಳ್ತೀನಿ. 1, 2, 3, 4, 5 ಐದು ಚೈನನ್ನು ಹಾಕಿ ಅದು ಕೂಡ ಬಟ್ಟೆಗೆ ಲಾಕ್ ಲಾಕ್ ಆದಮೇಲೆ ಮತ್ತೆ ಫೈವ್ ಚೈನ್. 1, 2, 3, 4, 5 ಬಟ್ಟೆಗೆ ಲಾಕ್. ಫ್ರೆಂಡ್ಸ್, ತುಂಬ ಈಸಿ ಡಿಸೈನ್ ಮತ್ತು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. 2 ಸ್ಟೆಪ್ಪಲ್ಲಿ ಈ ಡಿಸೈನ್ನ ಹಾಕ್ಕೊಳ್ಬೋದು, ಬಟ್ ನಾನು ಇಲ್ಲಿ 3 ಸ್ಟೆಪ್ಪಲ್ಲಿ ಈ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ಫೈವ್ ಚೈನ್ ಹಾಕಿ ಬಟ್ಟೆಗೆ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. 3 ಟೈಮ್ಸ್ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. 3 ಟೈಮ್ಸ್ ಈ ರೀತಿ, ಸ್ಟಾರ್ಟಿಂಗ್ ಮಾತ್ರ 2 ಟೈಮ್ಸ್, ಬೀಡ್ ಆದಮೇಲೆ 3 ಟೈಮ್ಸ್ ಬರುತ್ತೆ. ನಂತರ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಬೀಡನ್ನ ಹಾಕಿ ಅದನ್ನು ಕೂಡ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಬಟ್ಟೆಗೆ ಲಾಕ್ ಮಾಡಿ 5 5 ಚೈನ ಎರಡು ಸಲ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ 2 ಟೈಮ್ಸ್ ಹಾಕ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ನೋಡ್ತಿರ್ಬೋದು ಇಲ್ಲಿ ಎಂಡಿಂಗಲ್ಲಿ ಕೂಡ ನಾನು 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಒಂದು 2 ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ದಾರನ ಕಟ್ ಮಾಡ್ಕೊಳ್ಬೇಕು. ದಾರನ ಕಟ್ ಮಾಡಿ ನೀಡಲ್ಲ, ನಮ್ಮ ಸೈಡ್ ಹೇಳಿದ್ರೆ ಅದು ಟೈಟಾಗಿ ಈ ರೀತಿ ಕೋರುತ್ತೆ. ಫ್ರೆಂಡ್ಸ್, ಬೇಸ್ಲೈನ್ ಇಷ್ಟೇ, ತುಂಬಾ ಈಸಿ. ಸೆಕೆಂಡ್ ಸ್ಟೆಪ್ಪು ನಾನು ಸ್ಟಾರ್ಟಿಂಗಲ್ಲೇ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಲ್ವಾ, ಸೊ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ 5 ಚೈನ್, 5 ಚೈನನ್ನು ಹಾಕಿ ಅದು ಕೂಡ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಲಾಕ್ ಇದೆಯಲ್ವಾ, ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಅಲ್ಲಿಂದನೇ 5 ಚೈನ್ನ ಹಾಕ್ಕೊಳ್ತೀನಿ. ಇಲ್ಲಿ ಕೂಡ 5 ಚೈನ್ನ ಹಾಕಿ ಅದು ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಬೀಡನ್ನ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ನಾವು ಲೇಸಿಗೆ ಲಾಕ್ ಮಾಡಿದ್ದೀವಲ್ಲ, ಸೊ ಅಲ್ಲಿ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಆದಮೇಲೆ ಮತ್ತೆ 5 ಚೈನ್ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ಬೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಈಗ ಬೀಡ್ ಕೆಳಗಡೆ ಹಾಕೋ ಚೈನು, ನಾನು 5 ಚೈನ್ ಸಾಕಾಗುತ್ತೆ. ಅದಕ್ಕೋಸ್ಕರ 5 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಆದಮೇಲೆ ಲಾಕ್ ಇದೆಯಲ್ವಾ, ಸೊ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು 5 ಚೈನ. ಮತ್ತೆ 5 ಚೈನ್. ಫ್ರೆಂಡ್ಸ್, ಇದೇ ರೀತಿ ನಾವು 5 5 ಚೈನ್ನೇ ಹಾಕ್ಕೊಳ್ತಾ ಹೋಗಬೇಕು. ಈ ರೀತಿ ಬೀಡ್ ಕೆಳಗಡೆ 5 ಚೈನ್ ಬರುತ್ತೆ. ಸೊ ನಂತರ ನಾನು 5 ಚೈನ್ನೇ ಹಾಕ್ಕೊಳ್ತೀನಿ. 1, 2, 3, 4, 5 ಅದು ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಇರೋ ಕಡೆ ಲಾಕ್.
ಫ್ರೆಂಡ್ಸ್. ಇಲ್ಲೂ ಕೂಡ ನಾವು 5-5 ಚೈನೇ ಪೂರ್ತಿ ಕೊನೆಯವರೆಗೂ ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾನಿಲ್ಲಿ 5 ಚೈನ್ ಹಾಕಿ ಅದು ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ನಂತರ ಮತ್ತೆ 5 ಚೈನ್, ಈ ರೀತಿ 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಿ ಬೀಟ್ ಕೆಳಗಡೆನೂ 5 ಚೈನ್ ಬರೋ ಹಾಗೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಪೂರ್ತಿ 5 ಚೈನೇ ಇದೆ, ನೋಡ್ತಿರ್ಬೋದು. ಕೊನೆಯವರೆಗೂ ನಾನು 5-5 ಚೈನ್ ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಂಡು ಬಂದಿದ್ದೀನಿ. ಈ ರೀತಿ ದಾರನ ಕಟ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ಪು ಇಷ್ಟೇ ಫ್ರೆಂಡ್ಸ್. ಮೂರನೇ ಸ್ಟೆಪ್ಪಲ್ಲಿ ಸೆಕೆಂಡ್ ಸ್ಟೆಪ್ಪು ನಾನು ಲಾಕ್ ಮಾಡ್ಕೊಂಡಿದ್ದೀನಲ್ವ, ಸೊ ಅದರೊಳಗಡೆ ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ 5 ಚೈನ್, ಕೆಲವೊಂದು ಸಲ ನಮಗಿಲ್ಲಿ 4 ಚೈನ್ ಬರುತ್ತೆ. 4 ಚೈನ್ ಬಂದರೆ 4 ಚೈನ್ನ ಹಾಕ್ಕೊಳ್ಳಿ, ಇಲ್ಲಾಂದರೆ 5 ಚೈನ್ ಬಂದರೆ 5 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ 5 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ನಾನೇನು 5 ಚೈನಲ್ಲೂ ಹಾಕಿದ್ವಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ, ಅದರೊಳಗಡೆ ಒಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಈ ರೀತಿ ಒಟ್ಟಿಗೆ ಸೇರ್ಸಾದರೂ ನೀವು ಮಾಡ್ಕೊಳ್ಬೋದು, ಅಥವಾ 5 ಚೈನ್ ಗ್ಯಾಪ್ ಒಳಗಡೆ ಒಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೋದು. ನಾನು ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿ ನಿಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ಬೀಟ್ ಕೆಳಗಡೆ 5 ಚೈನ್ ಹಾಕ್ಕೊಂಡ್ವಲ್ಲ, ಸೊ ಅಲ್ಲಿ ಹೋಗಿ ದಾರನ ತಂದು 2ರಿಂದ ಒಂದು ಸಲ, ಮತ್ತೆರಡು ಲೂಪಿಂದ ಒಂದು ಸಲ, ಮತ್ತೆರಡು ಲೂಪಿಂದ ಒಂದು ಸಲ, ಈ ರೀತಿ ಟ್ರಿಬಲ್ ಕ್ರೋಷ ಕಂಬನ ಮಾಡಬೇಕು. ಒಂದು ಕಂಬನ ಮಾಡಿದೆ, ಸೊ ಇನ್ನೊಂದು ಸಲ ನಿಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು 2ರಿಂದ 1, ಮತ್ತೆರಡು ಲೂಪಿಂದ ಒಂದು ಸಲ, ಮತ್ತೆರಡು ಲೂಪಿಂದ ಒಂದು ಸಲ, 2 ಕಂಬ ಆಯಿತು. ಮತ್ತೆ ನಿಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು, ಸೊ ಬೀಟ್ ಕೆಳಗಡೆ 5 ಚೈನ್ ಇದೆಯಲ್ವ ಅಲ್ಲಿ ಹೋಗಬೇಕು, ದಾರನ ತಂದು ತ್ರಿಬಲ್ ಕ್ರೋಷ ಕಂಬನ ಹಾಕ್ಕೊಳ್ಬೇಕು. ಈ ರೀತಿ ಒಟ್ಟು ನಾನು 6 ಕಂಬಗಳನ್ನ ಮಾಡ್ಕೊಳ್ತೀನಿ. ಇಲ್ಲಿ ಕಂಬಗಳು ಚೆನ್ನಾಗಿ ಬರೋ ಹಾಗೆ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಚಿಕ್ಕದು, ಒಂದು ದೊಡ್ಡದು ಈ ರೀತಿ ಮಾಡ್ಕೊಳ್ಬೇಡಿ. ಆದಷ್ಟು ನೀಟಾಗಿ ಫಿನಿಷಿಂಗ್ ಬರೋ ಹಾಗೆ ಈ ರೀತಿ ಮಾಡ್ಕೊಳ್ಬೇಕು. ಈ ರೀತಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಒಟ್ಟು 6 ಕಂಬಗಳನ್ನ ಹಾಕ್ಕೊಳ್ಬೇಕು. ಇನ್ನೊಂದು ಕಂಬನ ಹಾಕ್ಕೊಳ್ತೀನಿ, 2ರಿಂದ 1, ಮತ್ತೆರಡು ಲೂಪಿಂದ 1, ಮತ್ತೆರಡು ಲೂಪಿಂದ ಒಂದು ಸಲ. ಈ ರೀತಿ 6 ಕಂಬಗಳನ್ನ ಮಾಡಿಕೊಂಡು ಫ್ರೆಂಡ್ಸ್ ನೋಡ್ತಿರ್ಬೋದು 6 ಕಂಬ ಆಗಿದೆ. ಈ ರೀತಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ 4 ಚೈನನ್ನು ಹಾಕ್ಕೊಳ್ತೀನಿ, 3 ಅಥವಾ 4 ಚೈನ ಹಾಕ್ಕೊಳ್ಬೇಕು. 2, 3 ಚೈನ್ ಆಯಿತು, ಮತ್ತೊಂದು ಚೈನ್ನ ಹಾಕ್ಕೊಳ್ತೀನಿ, 4 ಚೈನ್. ಮತ್ತೆ ನಿಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ಏನು 5 ಚೈನ್ ಗ್ಯಾಪ್ ಇದೆ ಅಲ್ಲೇ ಹೋಗಿ ದಾರನ ತಂದು ಮತ್ತೊಂದು ಸಲ ತ್ರಿಬಲ್ ಕ್ರೋಷ ಕಂಬ. ಫ್ರೆಂಡ್ಸ್, 4 ಚೈನ್ ಆದಮೇಲೆ ಅಲ್ಲೂ ಕೂಡ 6 ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. 6 ಕಂಬಗಳಾದಮೇಲೆ 4 ಚೈನ್ ಹಾಕ್ಕೊಂಡ್ವಲ್ಲ, ಸೊ 4 ಚೈನ್ ಆದಮೇಲೂ ಕೂಡ 6 ಕಂಬ. ಈ ಸೈಡು ಕೂಡ ನಾನು ಇದೇ ರೀತಿ 6 ಕಂಬಗಳನ್ನ ಫಿಲ್ ಮಾಡ್ತೀನಿ. ಫ್ರೆಂಡ್ಸ್, ಈ ಸೈಡು ಕೂಡ ನಾನು 6 ಕಂಬಗಳನ್ನ ಫಿಲ್ ಮಾಡಿದ್ದೀನಿ. ನಂತರ 5 ಚೈನಲ್ಲಿ ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಮತ್ತೆ 5 ಚೈನ್, ಈ ರೀತಿ ಬರುತ್ತೆ ನಮಗೆ ಆರ್ಚು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಕಡೆ 6 ಕಂಬ, ಮಧ್ಯದಲ್ಲಿ 4 ಚೈನು, ನಂತರ 6 ಕಂಬ ಬರೋ ಹಾಗೆ ಹಾಕ್ಕೊಳ್ಬೇಕು. ನಂತರ ನಾನು 5 ಚೈನ್ನ ಹಾಕ್ಕೊಳ್ತೀನಿ, 1, 2, 3, 4, 5. 5 ಚೈನನ್ನ ಹಾಕಿ ಅದು ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಮತ್ತೆ ಒಂದು ಸಲ 5 ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿ ನಿಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ಬೀಟ್ ಕೆಳಗಡೆ 5 ಚೈನ್ ಇದೆಯಲ್ವ, ಸೊ ಅಲ್ಲಿ ಹೋಗಿ ದಾರನ ತಂದು 2ರಿಂದ 1, ಮತ್ತೆರಡು ಲೂಪಿಂದ ಒಂದು ಸಲ, ಮತ್ತೆರಡು ಲೂಪಿಂದ ಒಂದು ಸಲ. ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದೆ ಇದನ್ನು 2 ಸ್ಟೆಪ್ಪಲ್ಲೇ ಹಾಕ್ಕೊಳ್ಬೋದು ಅಂತ, 3 ಸ್ಟೆಪ್ಪಲ್ಲೇ. ಸೊ ಬೀಟ್ ಕೆಳಗಡೆ ಥ್ರೆಡ್ ಇರುತ್ತಲ್ವ, ಬೀಟ್ ಲಾಕ್ ಮಾಡಿರೋದು, ಅಲ್ಲೂ ಕೂಡ ಈ ಡಿಸೈನ್ನ ವರ್ಕ್ ಮಾಡ್ಬೋದು. ಫ್ರೆಂಡ್ಸ್, ಇದೇ ರೀತಿ ನಾನು ಆವರ್ಚನ್ನು ಕೂಡ ರೆಡಿ ಮಾಡ್ತೀನಿ. ನೋಡ್ತಿರ್ಬೋದು ಕೊನೆವರೆಗೂ ಹಾಕ್ಕೊಂಡು ಬಂದಿದ್ದೀನಿ. ಈ ಅಚ್ಚನ್ನು ಕೂಡ ರೆಡಿ ಮಾಡಿ ಲಾಕ್ ಇರೋ ಕಡೆ ಲಾಕ್ ಮಾಡಿ 5 ಚೈನ್ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ 2 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ನಿಡನ ನಮ್ಮ ಸೈಡ್ ಎಳಿಬೇಕು ಈ ರೀತಿ. ಫ್ರೆಂಡ್ಸ್, ಇಲ್ಲಿ ನಾನು 4ನೇ ಸ್ಟೆಪ್ಪ ಹಾಕ್ಕೊಳ್ತಿರೋದು. ಸೊ ಲಾಕ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲೇ 5 ಚೈನ್ ಇರೋ ಕಡೆ 5 ಚೈನ್ ಅಥವಾ 4 ಚೈನು ಕೂಡ ಹಾಕ್ಕೊಳ್ಬೋದು. ನಿಮ್ಗೆ ಎಷ್ಟು ಅಲ್ಲಿ ಹಿಡಿಸುತ್ತೋ ಅಷ್ಟು ಚೈನನ್ನು ಹಾಕ್ಕೊಳ್ಳಿ. ನಾನು 5 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ.
ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಸಾರಿ, ಲಾಕ್ ಇರುತ್ತಲ್ವ ಅದು ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಲಾಕ್ ಇರೋ ಕಡೆ ಲಾಕ್ ಮಾಡಿ ನಂತರ ನಾನು ಇನ್ನೊಂದು ಲಾಕ್ ಕಾಣಿಸ್ತಿದೆಯಲ್ವ ಹೋಲು, ಅಲ್ಲೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಏನು ಫೈವ್ ಚೈನ್ಗೆ ಒಂದ್ಸಲ ಸಿಂಗಲ್ ಕ್ರೋಷನ ಮಾಡ್ಕೊಂಡ್ವಲ್ಲ, ಅಲ್ಲೊಂದ್ಸಲ ಲಾಕ್ ಮಾಡಿಕೊಂಡು ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ಬೇಕಾಗುತ್ತೆ. ಇಲ್ಲಿಂದನೇ ನಿಡಲ್ ಮೇಲೆ ಈ ರೀತಿ ಎರಡು ಸಲ ದಾರನ ಸುತ್ತಕೊಳ್ಬೇಕು. ಒಟ್ಟು ಮೂರು ಲೂಪ್ ಇರುತ್ತೆ, ನಿಡಲ್ ಮೇಲೆ ಮೂರು ಲೂಪ್ ಇರುತ್ತಲ್ವ. ಅದನ್ನು ಏನು ಫೋರ್ ಚೈನ್ ಗ್ಯಾಪ್ ಇದೆಯೇ, ಆರು ಕಂಬ ಆದಮೇಲೆ ಫೋರ್ ಚೈನ್ ಗ್ಯಾಪ್ ಹಾಕ್ಕೊಂಡಿರ್ತೀವಲ್ಲ, ಸೊ ಅಲ್ಲಿ ಹೋಗಿ ದಾರನ ತಂದು ಎರಡರಿಂದ ಒಂದು, ಮತ್ತೆರಡು ಲೂಪಿಂದ ಒಂದ್ಸಲ, ಮತ್ತೆರಡು ಲೂಪಿಂದ ಒಂದ್ಸಲ. ಇಲ್ಲೂ ಕೂಡ ನಾನು ತ್ರಿಬಲ್ ಕ್ರೋಷೆ ಕಂಬನ ಮಾಡ್ತಿದ್ದೀನಿ. ಈ ರೀತಿ ಬರುತ್ತೆ, ಕಂಬ ಆದಮೇಲೆ ಒಂದು ಟೂ ಚೈನ ಹಾಕ್ಕೊಳ್ಬೇಕು. ಈ ರೀತಿ ಒಂದು ತ್ರಿಬಲ್ ಕ್ರೋಷೆ ಕಂಬನ ಮಾಡಿ ಟೂ ಚೈನ ಹಾಕ್ಕೊಳ್ಬೇಕು. ಒನ್ ಟೂ, ಟೂ ಚೈನ ಹಾಕಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಇಲ್ಲೊಂದು ಸ್ಮಾಲ್ ಸೈಜ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದನ್ನು ಬೀಡನ್ನ ಹಾಕಿ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ತೀನಿ. ನಾವೇನು ತ್ರಿಬಲ್ ಕ್ರೋಷೆ ಕಂಬನ ಮಾಡಿದ್ವಲ್ಲ ಅಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ಬೇಕು. ಈ ರೀತಿ ಡಬಲ್ ಕ್ರೋಷನ ಫಿಲ್ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ಕಂಬ ಆಗಿದೆ, ನಿಡಲ್ ಮೇಲೆ ದಾರನ ಸುತ್ತಕೊಳ್ಬೇಕು, ಅದೇ ತ್ರಿಬಲ್ ಕ್ರೋಷೆ ಕಂಬದೊಳಗಡೆ ಹೋಗಿ ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ಬೇಕು. ಒಟ್ಟು ನಾನಿಲ್ಲಿ ನಾಲ್ಕು ಕಂಬಗಳನ್ನ ಮಾಡ್ಕೊಳ್ತೀನಿ. ಈ ರೀತಿ ನಾಲ್ಕು ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು ಕಂಬ ಹಾಕ್ಕೊಳ್ತೀನಿ. ಒಟ್ಟು ನಾಲ್ಕು ಕಂಬಗಳನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ನಾಲ್ಕು ಕಂಬ ಆಗಿದೆ, ಮತ್ತೆ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ಸೇಮ್ ಪ್ಲೇಸ್ ಫೋರ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತರಬೇಕು. ತ್ರಿಬಲ್ ಕ್ರೋಷೆ ಕಂಬನ ಮಾಡಬೇಕು, ನಂತರ ಒಂದು ಟೂ ಚೈನ ಹಾಕ್ಕೊಳ್ಬೇಕು. ಈ ರೀತಿ ಟೂ ಚೈನ ಹಾಕಿ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ನಾವು ಟೂ ಚೈನ್ ಹಾಕಿ ಬೀಡನ್ನ ಹಾಕ್ಕೊಳ್ತೀವೋ ಅಲ್ಲ, ಅದನ್ನು ಸೇರಿಸಿದ್ರೆ ಒಟ್ಟು ಐದು ಕಂಬ ರೀತಿ ಆಗುತ್ತೆ. ಬೀಡನ್ನ ಇನ್ಸರ್ಟ್ ಮಾಡಿ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ಅದೇ ತ್ರಿಬಲ್ ಕ್ರೋಷೆ ಕಂಬದೊಳಗಡೆ ಹೋಗಿ ದಾರನ ತಂದು ಡಬಲ್ ಕ್ರೋಷೆ ಕಂಬನ ಮಾಡಬೇಕು. ಒಂದು ಕಂಬ ಆಯಿತು, ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಳ್ಬೇಕು, ಅದೇ ತ್ರಿಬಲ್ ಕ್ರೋಷೆ ಕಂಬದೊಳಗಡೆ ಹೋಗಿ ದಾರನ ತಂದು ಡಬಲ್ ಕ್ರೋಷೆ ಕಂಬ. ಒಟ್ಟು ನಾಲ್ಕು ಕಂಬಗಳನ್ನ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಬೀಡ್ ಇರೋದು ಸೇರಿದ್ರೆ ಐದು ಕಂಬ ಆಗುತ್ತೆ. ತುಂಬಾ ಈಸಿ ಫ್ರೆಂಡ್ಸ್, ಕನ್ಫ್ಯೂಸ್ ಆಗಬೇಡಿ, ಗೊತ್ತಾಗುತ್ತೆ ನಿಮ್ಗೇನೆ ಹಾಕ್ಬೇಕಾದ್ರೆ. ಈ ರೀತಿ ನಾಲ್ಕು ಕಂಬ ಆದಮೇಲೆ ಮತ್ತೆ ನಿಡಲ್ ಮೇಲೆ ತ್ರಿಬಲ್ ಕ್ರೋಷೆ ಕಂಬನ ಸುತ್ತಕೊಳ್ಬೇಕು, ಸಾರಿ ಎರಡು ಸಲ ದಾರನ ಸುತ್ತಕೊಳ್ಬೇಕು. ಫೋರ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು ತ್ರಿಬಲ್ ಕ್ರೋಷೆ ಕಂಬನ ಮಾಡಿ ಎರಡು ಚೈನನ್ನ ಹಾಕಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಬೀಡನ್ನ ಹಾಕಿ ನಿಡಲ್ ಮೇಲೆ ಎರಡು ಸಲ, ಸಾರಿ ಒಂದು ಸಲ ದಾರನ ಸುತ್ತಕೊಳ್ಬೇಕು. ಏನು ಪ್ರೀವಿಯಸ್ ಆಗಿ ಕಂಬನ ಮಾಡ್ಕೊಂಡ್ವಲ್ಲ, ಸೊ ಅಲ್ಲಿ ನಾನು ಮತ್ತೆ ನಾಲ್ಕು ಕಂಬಗಳನ್ನ ಮಾಡ್ಕೊಳ್ತೀನಿ. ಒಟ್ಟು ನಾಲ್ಕು ಕಂಬಗಳನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ನಾಲ್ಕು ಕಂಬನ ಮಾಡಿದ್ದೀನಲ್ವ, ನೀವಿಲ್ಲಿ ಐದು ಕಂಬನ ಮಾಡ್ಕೊಳ್ಬೋದು. ನನಗೆ ಬೀಡು ಸೇರಿದ್ರೆ ಐದು ಕಂಬ ಆಗುತ್ತೆ, ಸೊ ಅದಕ್ಕೋಸ್ಕರ ನಾಲ್ಕು ಕಂಬನೇ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ನಾನು ಒಟ್ಟು ಐದು ಪೆಟಲ್ಸ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಒಟ್ಟು ಐದು ಪೆಟಲ್ಸ್ ಬಂದಿದೆ. ಇಷ್ಟು ಕೂಡ ನಾವು ಫೋರ್ ಚೈನ್ ಗ್ಯಾಪ್ ಒಳಗಡೆ ವರ್ಕ್ ಮಾಡಬೇಕು. ಈ ರೀತಿ ಕಾಣಿಸುತ್ತೆ ಡಿಸೈನ್, ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನಂತರ ಇದನ್ನು ಒಂದ್ಸಲ ಸಿಂಗಲ್ ಕ್ರೋಷನ ಮಾಡಿರ್ತೀವಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ, ಅಲ್ಲಿ ಸಾರಿ ಮೂರನೇ ಸ್ಟೆಪ್ಪಲ್ಲಿ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ನಂತರ ಫೈವ್ ಚೈನ್ನ ಹಾಕ್ಕೊಳ್ತೀನಿ, ಒನ್ ಟೂ ತ್ರೀ ಫೋರ್ ಫೈವ್, ಅದು ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಇಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕಾಗುತ್ತೆ. ಲಾಕ್ ಮಾಡಿ ನಂತರ ಇದೇ ರೀತಿ ನಾವು ಇಲ್ಲೂ ಕೂಡ ವರ್ಕ್ ಮಾಡಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಆ ಅರ್ಚನ್ನು ಕೂಡ ರೆಡಿ ಮಾಡಿ ನಾನು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ತುಂಬಾ ಈಸಿ ಇದೆ. ಒಟ್ಟು ನಮಗೆ ಇಲ್ಲಿ ಐದು ಬೀಡ್ ಬರುತ್ತೆ, ಐದು ಪೆಟಲ್ಸ್ ಬರುತ್ತೆ. ನಾನಿಲ್ಲಿ ಒಂದ್ಸಲ ಸಿಂಗಲ್ ಕ್ರೋಷನ ಮಾಡಿ ನಂತರ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು
ಏನು ಫೋರ್ ಚೈನ್ ಇದೆಯಲ್ವ ಅಲ್ಲಿ ಹೋಗಿ ದಾರನ ತಂದು ತ್ರಿಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ತೀನಿ. ತ್ರಿಬಲ್ ಕ್ರೋಷೆ ಕಂಬನ ಮಾಡಿ ಒಂದು ಟೂ ಚೈನ್ ಹಾಕಿ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಬೀಡ್ನ ಇನ್ಸರ್ಟ್ ಮಾಡಿ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡೋಗಿ ತ್ರಿಬಲ್ ಕ್ರೋಷೆ ಕಂಬದಲ್ಲಿ ದಾರನ ತಂದು ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ಬೇಕು. ಒಟ್ಟು ನಾಲ್ಕು ಕಂಬನ ಮಾಡಬೇಕು. ಬೀಡ್ ಇರೋ ಕಂಬನ ಸೇರಿಸಿದ್ರೆ ಐದು ಕಂಬ ಆಗುತ್ತೆ ಫ್ರೆಂಡ್ಸ್. ಇಲ್ಲೂ ಕೂಡ ನಾವು ಐದು ಪೆಟಲ್ಸ್ ಬರೋ ಹಾಗೆ ವರ್ಕ್ ಮಾಡಬೇಕು. ಐದು ಕಂಬ ಆಗಿದೆ. ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಂಡೋಗಿ ಅದೇ ಫೋರ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ವರ್ಕ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದೇ ಆರ್ಚ್ ರೀತಿ ನಾನು ಅದನ್ನು ಕೂಡ ರೆಡಿ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ನೋಡ್ತಿರ್ಬೋದು ಇದೇ ರೀತಿ ನಾನು ಇಲ್ಲೂ ಕೂಡ ಹಾಕ್ಕೊಂಡಿದ್ದೀನಿ. ಐದು ಪೆಟಲ್ಸ್ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಲಾಸ್ಟಲ್ಲೂ ಕೂಡ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಎಕ್ಸ್ಟ್ರಾ ದಾರ ಎಲ್ಲ ನೀಟಾಗಿ ಕುಚ್ಚಕ್ಕೆ ಸೇರಿಸಿ ಕಟ್ಟಬೇಕಾಗುತ್ತೆ. ಎಲ್ಲ ಸೇರಿಸಿ ಒಟ್ಟಿಗೆ ಕುಚ್ಚನ್ನು ಕಟ್ಟಬೇಕಿದ್ರೆ ಸೇರಿಸಿ ಹಿಂದೆ ಕಟ್ಕೊಳ್ಬೇಕು ಫ್ರೆಂಡ್ಸ್. ಡಿಸೈನ್ ಈ ರೀತಿ ಫಾರ್ಮ್ ಆಗಿದೆ. ಇದಕ್ಕೆ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಕುಚ್ಚು ಕಟ್ಕೊಳ್ಬೇಕು. ಏನು ಫೈವ್ ಫೈವ್ ಚೈನ್ ಇದೆ ಅಲ್ಲಿ ಕುಚ್ಚನ್ನು ಕೂಡ ಹಾಕ್ತೀನಿ ಫ್ರೆಂಡ್ಸ್. ನೋಡ್ತಿರ್ಬೋದು ನಾನು ಇಲ್ಲಿ ಇನ್ನೂರು ಎಳೆದಾರನ ಈ ರೀತಿ ಕುಚ್ಚನ್ನು ಕಟ್ಟಿದ್ದೀನಿ. ಸ್ವಲ್ಪ ಉದ್ದವಾಗಿ ಕಟ್ಟಿದ್ದೀನಿ. ಡಿಸೈನ್ ಈ ರೀತಿ ಫಾರ್ಮ್ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ನೀಟ್ ಫಿನಿಷಿಂಗ್ ಅಂತಲೇ ಹೇಳ್ಬೋದು. ಸೊ ಲಾಸ್ಟಲ್ಲೂ ಕೂಡ ಎಕ್ಸ್ಟ್ರಾ ದಾರನೆಲ್ಲ ಹಿಂದೆ ಕುಚ್ಚಲ್ಲಿ ಸೇರಿಸಿ ಈ ರೀತಿ ಕಟ್ಕೊಂಡಿದ್ದೀನಿ. ಈ ರೀತಿ ಕಟ್ಟೋದ್ರಿಂದ ಬಿಚ್ಚೋಗಲ್ಲ ಫ್ರೆಂಡ್ಸ್ ಅದು. ಇದಕ್ಕೆ ಪ್ರೈಸ್ ಬಂದು ನಾವು ಒಂದು 600-700 ಚಾರ್ಜ್ ಮಾಡ್ಕೊಳ್ಬೋದು. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ಸ್ಟೋನ್ ಚೈನ್ ಆಗಲಿ ಅಥವಾ ಬಾಲ್ ಚೈನ್ ಆಗಲಿ ಅಂಟಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಅಲ್ಲ, ಮೂರನೇ ಸ್ಟೆಪ್ಪಲ್ಲಿ ಕ್ರೋಷಾ ವರ್ಕ್ ಇದೆ. ಸೊ ತುಂಬ ಈಸಿನೂ ಕೂಡ. ನೋಡ್ತಿರ್ಬೇಕಾದ್ರೆ ಇದು ಹೇಗಪ್ಪ ಅಂತ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ. ನೋಡ್ತಿರ್ಬೋದು ನಾನು ಸ್ಟೋನ್ ಚೈನು ಕೂಡ ಅಂಟಿಸಿದ್ದೀನಿ. ಈ ರೀತಿ ಕಾಣಿಸುತ್ತೆ ಸ್ಟೋನ್ ಚೈನ್ ಅಂಟಿಸ್ಕೊಂಡ್ರೆ ಫ್ರೆಂಡ್ಸ್. ನೀವೇನಾದ್ರು ಫಸ್ಟ್ ಟೈಮ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತೀರಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ ಫ್ರೆಂಡ್ಸ್. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ಫಿನಿಷಿಂಗು ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.